ಇದೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಜಿಲ್ಲೆಗಳ ಈ ಭಾಗದಕ್ಕೂ ಜೋರಾಗಿ ಎಲ್ಲ ಕಡೆ ಕೇಳಿಸ್ತಾ ಇದೆ. ಬಳ್ಳಾರಿ ಆಯಿತು, ಬಾಗಲಕೋಟೆ ಆಯಿತು, ತುಮಕೂರು ಆಯಿತು, ಇದೀಗ ಮೈಸೂರು ಜಿಲ್ಲೆಯ ಸರದಿ ಅದನ್ನು ಈ ಭಾಗ ಮಾಡಿ ಅಂತ ಅನರ್ಹ ಶಾಸಕ ಎಚ್ ವಿಶ್ವನಾಥ್ ಬೇಡಿಕೆ ಇಟ್ಟಿದ್ದಾರೆ. ಬಳ್ಳಾರಿ ಇಬ್ಭಾಗಕ್ಕೆ ಆನಂದ್ ಸಿಂಗ್ ಬೇಡಿಕೆ ಇಟ್ಟಿದ್ದಾಯಿತು. ಬಾಗಲಕೋಟೆಯಿಂದ ಜಮಖಂಡಿ ಬೇರ್ಪಡಿಸಿ ಪ್ರತ್ಯೇಕ ಜಿಲ್ಲೆ ಮಾಡಿ ಅಂತ ಸಿದ್ದು ಸವದಿ ಬೇಡಿಕೆ ಇಟ್ಟಿದ್ದೂ ಆಯಿತು. ತುಮಕೂರಿನಿಂದ ಪ್ರತ್ಯೇಕಿಸಿ ಮಧುಗಿರಿ ಜಿಲ್ಲೆ ಮಾಡಿ ಅಂತ ಪರಮೇಶ್ವರ್ ಪತ್ರ ಬರೆದಿದ್ದಾಯಿತು. ಇದೀಗ ಸಾಂಸ್ಕೃತಿಕ ನಗರಿ ಮೈಸೂರನ್ನ ಇಬ್ಭಾಗ ಮಾಡಿ ಅನ್ನೋ ಡಿಮ್ಯಾಂಡ್ ಶುರುವಾಗಿದೆ. ಹುಣಸೂರನ್ನ ಪ್ರತ್ಯೇಕ ಜಿಲ್ಲೆ ಮಾಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಅನರ್ಹ ಶಾಸಕ ಎಚ್ ವಿಶ್ವನಾಥ್. ಹುಣಸೂರನ್ನ ಒಂದು ಪ್ರತ್ಯೇಕ ಜಿಲ್ಲೆಯಾಗಿ ಮಾಡಬೇಕು ಅಂತಕ್ಕಂತ ಒಂದು ಒತ್ತಾಯ ಪ್ರಾರಂಭ ಆಗಿದೆ. ಒಟ್ಟು 6 ತಾಲೂಕುಗಳನ್ನು ಒಳಗೊಂಡಂತ ಮೈಸೂರನ್ ಹೊರತುಪಡಿಸಿ ಇದನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ದೇವರಾಜ ಅರಸರ ಹೆಸರಿನಲ್ಲಿ ಮಾಡಬೇಕು ಅಂತಕ್ಕಂತ ಒತ್ತಾಯ ನಮ್ದೆಲ್ಲ. ಹುಣಸೂರು, ಕೆಆರ್ ನಗರ, ಪಿರಿಯಾಪಟ್ಟಣ, ಎಚ್ ಡಿ ಕೋಟೆ ಜೊತೆ ಹೊಸ ತಾಲೂಕು ಸರಗೂರು ಹಾಗೂ ಸಾಲಿಗ್ರಾಮ ಸೇರಿಸಿ ಒಂದು ಜಿಲ್ಲೆ ಮಾಡಿ ಹೊಸ ಜಿಲ್ಲೆಗೆ ದೇವರಾಜ ಅರಸು ಜಿಲ್ಲೆ ಅಂತ ಹೆಸರಿಡಲು ಒತ್ತಾಯಿಸಿದ್ದಾರೆ. ಡಾಲರ್ಸ್ ಕಾಲೋನಿಯ ಮನೆಯಲ್ಲಿ ಸಿಎಂ ಭೇಟಿಯನ್ನೂ ಮಾಡಿದ್ದಾರೆ. ಮೈಸೂರು ಜಿಲ್ಲೆ ಇಬ್ಭಾಗ ಮಾಡೋ ವಿಶ್ವನಾಥ್ ಬೇಡಿಕೆಗೆ ಯಾರು ಏನಂದ್ರು ಕೇಳಿ. ಅಗತ್ಯ ಇಲ್ಲ, ಈಗ ಅಲೇ ಮೈಸೂರು ಇರವೆ 6 ತಾಲೂಕುಗಳು, ಅದನ್ನು ವಿಭಾಗ ಮಾಡಿ 3 ತಾಲೂಕು ಮಾಡಕ್ಕಾಗಲ್ಲ. ಅದು ಒಳ್ಳೆ ಬೆಳವಣಿಗೆ ಏನಲ್ಲ, ಇದು ವೈಜ್ಞಾನಿಕವಾಗಿ ಸರಿಯಿಲ್ಲ. ಎಲೆಕ್ಷನ್ ದೃಷ್ಟಿಯಿಂದ ಹೇಳಿದಾರೆ ಏನೋ ಗೊತ್ತಿಲ್ಲ ನನಗೆ. ಯಾವಾಗ ಇದು ಜ್ಞಾನೋದಯ ಆಯ್ತು, ಈಗ ಬೈ ಎಲೆಕ್ಷನ್ ಅಲ್ಲಿ ನಿಮ್ ವಿರುದ್ಧ ಜನರ ಅಭಿಪ್ರಾಯ ಇದೆ ಅನ್ನೋದು ಗೊತ್ತಾದ ಮೇಲೆ ಅದು ನಿಜಕ್ಕೂ ಅವಶ್ಯಕತೆ ಇದೆ ಅನ್ನೋ ಆಗಿದ್ರೆ ನೀವು ಮೊದಲೇ ರೈಸ್ ಮಾಡಬಹುದಾಗಿತ್ತು, ಜನಾಭಿಪ್ರಾಯ ರೂಢಿಸಬಹುದಾಗಿತ್ತು. ಇದು ರಾಜಕೀಯ ನಾಟಕ, ಚುನಾವಣೆ ದಿನಾಂಕ ನಿಗದಿ ಆಯ್ತಲ್ಲ ಅದಕ್ಕೆ ಮಾತಾಡ್ತಾ ಇದ್ದಾರೆ. ನಮ್ಮ 2 ತಾಲೂಕನ್ನು ನಾವು ಮೈಸೂರು ಜಿಲ್ಲೆಯಲ್ಲೇ ಇರಬೇಕು ಅಂತ ಇಷ್ಟಪಡ್ತೀವಿ. ಬಾಂಬೆಗೆ ಹೋದ್ರಲ್ಲ ಆವಾಗ ಜ್ಞಾಪಕ ಬರಲಿಲ್ವಾ ಹುಣಸೂರು? ಮೈಸೂರು ಭಾಗದಲ್ಲಿ JDS ಹಾಗೂ ಕಾಂಗ್ರೆಸ್ ಬಲ ಇದೆ, ಆದರೆ BJP ಜೊತೆ ಗುರುತಿಸಿಕೊಂಡಿರೋ ವಿಶ್ವನಾಥ್ ಎಲೆಕ್ಷನ್ ಟೈಮಲ್ಲಿ ಇಟ್ಟಿರೋ ಈ ಬೇಡಿಕೆಗೆ ಸಿಎಂ ಏನಂತಾರೆ ನೋಡಬೇಕು. ಎಲ್ಲರೂ ಹೀಗೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾದ್ರೆ ಅಖಂಡ ಕರ್ನಾಟಕ ಪೀಸ್ ಆಗೋದ್ರಲ್ಲಿ 2 ಮಾತಿಲ್ಲ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಹೊಸ ಜಿಲ್ಲೆ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಎಷ್ಟು ಮುತುವರ್ಜಿ ಇದೆಯೋ, ನಮ್ಮ ಜಿಲ್ಲೆ ಜನರು ಒದ್ದಾಡ್ತಿದ್ದಾರೋ ಇಂಥ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋ ಮುತುವರ್ಜಿ ಮಾತ್ರ ಎಲ್ಲೂ ಕಾಣಿಸ್ತಾ ಇಲ್ಲ. ಬೈ ಎಲೆಕ್ಷನ್ ಟೈಮ್ನಲ್ಲಿ ಕಾಂಗ್ರೆಸ್ ಮುಖಂಡ ಸತೀಶ್ ಜಾರಕಿಹೊಳಿ ಒಂದು ಬಾಂಬ್ ಸಿಡಿಸಿದ್ದಾರೆ. BJPಯಲ್ಲಿ ಟಿಕೆಟ್ ಸಿಗದ ಕೆಲವರು ನಮ್ಮ ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿಕೆ ಕೊಟ್ಟರು. ಕ್ಷೇತ್ರದ ಆಗು ಹೋಗುಗಳನ್ನು ನೋಡಿ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವ ಚಿಂತನೆ ಇದೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ರು, ಏನಿಲ್ಲ ಆಗ್ತಾ ಇದೆ, ಇಲ್ಲಿದೆ ನೋಡಿ ರಿಪೋರ್ಟ್. ಕೆಲವರು ಈಗಾಗಲೇ ಹೈಕಮಾಂಡ್ಗೆ ಅಪ್ರೋಚ್ ಆಗಿದ್ದಾರೆ, ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿದ್ದಾರೆ, ನಮ್ಮ ಜೊತೆನೂ ಇದ್ದಾರೆ. ಸೊ ಅಂತಿಮವಾಗಿ ನೋಡೋಣ ಏನಾಗ್ತದೆ. ಡಿಸಿಷನ್ ಇನ್ನೂ ಲೇಟ್ ಇದೆ, ಇನ್ನೊಂದು 15 ದಿವಸ ಆಗ್ಬೋದು. ಮತ್ತೆ ಅಲ್ಲಿ ಅನುಗುಣವಾಗಿ ಈಗ ಎಲ್ಲರನ್ನು ತೆಗೆದುಕೊಳ್ಳೋಕ್ಕಾಗಲ್ಲ, ಎಲ್ಲರನ್ನು ಬಿಡಲಿಕ್ಕಾಗಲ್ಲ. ಡಿಪೆಂಡ್ಸ್ ಅಪಾನ್ ಅಲ್ಲಿ ಸಿಚುವೇಶನ್, ಆ ಕಾನ್ಸ್ಟೆಂಟ್ ಸಿಚುವೇಶನ್ ಮ್ಯಾಗೆ ಡಿಸಿಷನ್. ಆ ಥರ ಬಂದವರಿಗೆ ಟಿಕೆಟ್ ಕೊಟ್ಟರು ಕೊಡಬಹುದು? ಕೊಡಬೋದಲ್ಲ, ಕೊಡಲಿಕ್ಕೆ ಅಂತ ಅದ್ರ ಕೆಲವು ಮಂದಿಗೆ ಯಾರು BJP ಸಿಕ್ಕೇ ಸಿಗ್ತೈತಿ, ಕೆಲವು ಮಂದಿಗೆ ಕೊಟ್ಟೆ ಕೊಡ್ತಾರೆ, ಯಾಕಂದ್ರೆ ಅವ್ರಿಗೆ ಶಕ್ತಿ ಇದೆ, ಗೆಲ್ಲುವಂಥದ್ದು ಇದೆ, ಜನ ಅವ್ರ ಪರವಾಗಿದ್ದಾರೆ. ಕೆಲವು ಕಡೆ ಆದರೂ ಆಗ್ಬೋದು, ಏನು ಹೇಳಲಿಕ್ಕಾಗಲ್ಲ ಅವ್ರಿಗೆ ಬಂದರೆ. ಉದ್ಯಾನನಗರಿ, ಸಿಲಿಕಾನ್ ಸಿಟಿ ಅಥವಾ